Next, Sri Nananda Swami PM. Shivana Anekal. Mani Adyakshe. Savarda Nura Ipatombatu. Krishna. Mani Nagra Bridji. Nagra Yojana Sachura Likalika Baisan. Uttaravannu odagisalagide sabhadhyaksha. Mani Adyakshe. Uttaravannu odagisidare. ಆದರೆ ಯಬ್ಬಗೋಡಿ ವೀರಚಂದ್ರ ಬೊಮ್ಮಸಂದ್ರ ಅತ್ತಿಬೆಲೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಸುಮಾರು 2 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥ ಪ್ರದೇಶ ಮಾನ್ಯ ಅಧ್ಯಕ್ಷರೇ. ಆದರೆ ಅಲ್ಲಿ ಅನೇಕ ಕೈಗಾರಿಕೆಗಳಿದ್ದರೂ ಕೂಡ ಆ ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ನೀರು ಕೆರೆಗಳಿಗೆ ಸೇರಿಕೊಂಡು ಅಲ್ಲಿ ಕುಡಿಯುವಂಥ ಒಂದು ವ್ಯವಸ್ಥೆ, ಕುಡಿಯೋ ನೀರು ಕೂಡ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಏನು 36 ತಿಂಗಳು ಕಾಲಾವಧಿಯನ್ನು ನಾವು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ ತುಂಬ ಲಾಂಗ್ ಆಗ್ತದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳನ್ನು ಒಂದು ಸಭೆ ಕರೆದು ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ರೆ ತುಂಬ ಒಳ್ಳೇದಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಪ್ರಶ್ನೆ ಕೇಳಿದ್ದೀವಿ. ಓಕೆ, ಉತ್ತರ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಶಾಸಕರು ಕೇಳಿದಂಥ ಪ್ರಶ್ನೆಗೆ ಸ್ವಲ್ಪ ಸಮಸ್ಯೆ ಇದೆ ಸಭಾಧ್ಯಕ್ಷರೇ. ಈ 28/3/2023 ಯಬ್ಬಗೋಡಿ ನಗರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು 194 ಕೋಟಿ ಸಭಾಧ್ಯಕ್ಷರೇ, ಮತ್ತು ಬೊಮ್ಮಸಂದ್ರ ಅದಕ್ಕೆ 128 ಕೋಟಿ. ಈ ಅಂದಾಜು ಪಟ್ಟಿಗಳಿಗೆ ನಾವು ಆಡಳಿತಾತ್ಮಕ ಅನುಮೋದನೆಯನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ, ಈಗಾಗಲೇ ತಗೊಂಡಿದ್ದೀವಿ. ಆದರೆ ಈ ಸಮಸ್ಯೆ 12/5/2023 ನಗರಾಭಿ ಇಲಾಖೆಯವರ ಕಾರ್ಯದರ್ಶಿ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗಗಳು ಲಭ್ಯ ಇಲ್ಲ ಸಭಾಧ್ಯಕ್ಷರೇ. ಈ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕಗಳು ನಿರ್ಮಿಸಲು ನಮ್ಗೆ ಜಾಗ ಇಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಜಮೀನನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಇವರ ಒಂದು ಇದರಲ್ಲಿ ರೈಟ್ ಟು ಫೇರ್ ಕಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ 2013 ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಈ ಜಾಗವನ್ನು ನಾವು ಸ್ವಾಧೀನಪಡಿಸ್ಕೋಬೇಕು ಅಂತೇಳಿ ಈಗಾಗಲೇ ಡೆಲ್ಟ್ರು ನಾವು ಬರೆದಿದ್ದೀವಿ ಸಭಾಧ್ಯಕ್ಷರೇ. ಅದರ ಪ್ರಕಾರ 28/6/2023 ನಗರಾಭಿವೃದ್ಧಿ ಕೋಶ ಕಂದಾಯ ಇಲಾಖೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಸ್ಥಳೀಯ ಸಂಸ್ಥೆಯ ಜೊತೆ ಎಲ್ಲ ಜಾಯಿಂಟಾಗಿ ಇವರೆಲ್ಲರೂ ಇನ್ಸ್ಪೆಕ್ಷನ್ ಮಾಡಿ ಈ ನಮ್ಮ ನಗರ ಜಿಲ್ಲಾಧಿಕಾರಿಗೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಈ ಡಿ ಪಿ ಆರ್ ಸಹ ಆಗಿದೆ ಅಧ್ಯಕ್ಷರೇ, ಇದಕ್ಕೆ ಸುಮಾರು 322 ಕೋಟಿ ರೂಪಾಯಿಗಳ ಡಿ ಪಿ ಆರ್ ಸಹ ಆಗಿದೆ. ಈ ಜಾಗ ಡೆಪ್ಟಿ ಕಮಿಷನರ್ ಅವರು 3 ಜಾಗ ಅಧ್ಯಕ್ಷರೇ, ಯಬ್ಬಗೋಡಿ, ಬೊಮ್ಮಸಂದ್ರ ಮತ್ತು ಚಂದಾಪುರ, ಈ 3 ಗ್ರಾಮಗಳಲ್ಲಿ ಸುಮಾರು 40 MLD ಅಷ್ಟು ನಾವು ಕ್ಲೀನ್ ಮಾಡುವಂಥದ್ದು, ಎಸ್ ಪಿ ರಚನೆ ಮಾಡುವಂಥದ್ದು. ಅದರಿಂದ ಡೆಪ್ಟಿ ಕಮಿಷನರ್ ಬ್ಯಾಂಗ್ಳೂರು ಇವರು ಯಾವಾಗ ನಮಗೆ ಆ ಜಾಗವನ್ನು ನಮಗೆ ಹಸ್ತಾಂತರ ಮಾಡ್ತಾರೆ ಆದ ಕೂಡಲೇ ಸುಮಾರು 36 ತಿಂಗಳು ಒಳಗಡೆ ನಾವು ಈ ಕಾಮಗಾರಿಯನ್ನು ನಾವು ಶುರು ಮಾಡಿ ಇದನ್ನು ಜನಗಳಿಗೆ ಉಪಯೋಗಕ್ಕೆ ಕೊಡುವಂಥದ್ದಾಗ್ತದೆ ಸಭಾಧ್ಯಕ್ಷ. ಶಿವಣ್ಣವ್ರು ಕೇಳಿದ್ದಾರೆ ಇನ್ನೂ ಆದಷ್ಟು ಬೇಗ ಈ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನು ಸಹ ಮೀಟಿಂಗ್ ಕರೆದಿದ್ದು ಸಭಾಧ್ಯಕ್ಷರ, ಆ ಕೆಲಸವನ್ನು ಬೇಗ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ರಮೇಶ್ಗೌಡ, 36 ತಿಂಗಳು ತುಂಬ ದೂರ ಆಗ್ತದೆ, ಅದಕ್ಕೋಸ್ಕರ ಮುಂಚಿತವಾಗಿ ಇನ್ನೂ ಆಗೋದಕ್ಕೆ ಪ್ರಯತ್ನ ಪಡಲಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಓಕೆ.